ವರ್ತಮಾನ ಕೊಟ್ಟು ಹಿಂಸೆಯನ್ನ ಕೊಟ್ಟಿದ್ದೇನೆ. ವರ್ತಮಾನವನ್ನ ಕೇಳಿ ನಿಮ್ಮನ್ನ ಖಂಡಿಸುವುದಪ್ಪ ಇಲ್ಲಿ ಬಲವನ್ನ ಕೂಡಿಕೊಂಡು ಬಂದಿದ್ದೇನೆ. ಯಾಕಾಗಿ ಬಂದಿದ್ದೀರಿ? ದಿಗ್ವಿಜಯಾತ್ರೆ ಕೈಗೊಂಡಿದ್ದೀರಲ್ಲ, ಯಾಕಾಗಿ ಕೈಗೊಂಡಿದ್ದೀರಿ ಎಲ್ಲವನ್ನ ಹೇಳಿ. ಹೇಳಿಗಳು ಅಂತ ಆಗ್ತದೆ. ನಮ್ಮ ರಾಜ್ಯಕ್ಕೆ ಬಂದು ನೀವು ಅಧಿಕಾರ ಧೋರಣೆ ಇಲ್ಲಿ ಅಲ್ಲುವ ಕೊಡದೆ ಇದ್ರೂ ಆಗ್ತದೆ. ನಮ್ಮ ಬಲದವರನ್ನೆಲ್ಲ ಪರಿವಾರಿಸುತ್ತ ತಾನ ತಾನಾಗಿ ಮುಂದುವರಿಯುತ್ತಾ ಇದ್ದೀಯ. ಹೆಮ್ಮೆಯಿಂದ ಮುಂದುವರಿಯೋಣ. ಇಗೋ ವಿನಃ ಕಾರಣ ಸೇವೆ ಕೂಡಿಕೊಂಡು ಇಲ್ಲಿವರೆಗೆ ಬಂದಾಗಲ್ಲ ಬಂದದ್ದು ತಪ್ಪಾಯಿತು ಅಂತ ಅಷ್ಟೇ ಅಲ್ಲ, ನಮ್ಮ ಭಾವದಲ್ಲಿರುವಂತ ದೂತನಿಗೆ ಅದೆಷ್ಟೋ ಪೆಟ್ಟು ಕೊಟ್ಟು ಅಧಿಕ ಪ್ರಸಂಗತನ ಮಾಡಿದ್ದೀರಿ. ಅದು ಮಾಡಿದ್ದು ತಪ್ಪು ಅಂತ ನಮ್ಮ ಮಹಾರಾಜರ ಪಾದವನ್ನು ಕಟ್ಟಿಕೊಂಡ್ರೆ ನಿಮಗೆ ಬದುಕುವುದಕ್ಕೆ ಅವಕಾಶ ಕೊಟ್ಟು ಅದಲ್ಲ ಅಂತ ಅಧಿಕ ಪ್ರಸಂಗ ಮತ್ತೆ ಮುಂದುವರಿಯುತ್ತೆ ಅಂತ ಆದ್ರೆ ಸಮಾನ ಜಾಗರು ಸಿದ್ಧವಾಗಿ ಹೇಳಿದ್ರೆ ಸಾಮದಿಂದ ನಿಮ್ಮ ಪರಿಗೆ ಕಪ್ಪುಗಾರಿಕೆ ಕೊಡಿ, ನಿಮ್ಮನ್ನು ಮನ್ನಿಸ್ತೇವೆ.
ಹಾಗೆ ಉತ್ತರದಲ್ಲಿ ಮುಂದರದತ್ತೆ ಆದ್ರೆ ಹಾಗೆ ಒಂದು ನೋಡುತ್ತೇವೆ. ಆದ್ರಿಂದ ಹೇಳಿದ್ದು ದಾನದಿಂದ ಕಪ್ಪ ಕೊಡ್ತೀರಾ ಇಲ್ಲ ತಾನಾಗಿ ಬೆನಿಫಿಟ್ ಕಾರ್ಡ್ ಕೊಡ್ತೀರಾ? ದಾನದಿಂದ ಕಪ್ಪ ಕಾಣಿಕೆಯನ್ನು ಕೊಡುವುದು ಅದು ಅದು ನಿಮ್ಮ ಅಪ್ಪನ ಮನೆ ಗಂಟು ಅಂತ ಭಾವಿಸಿದೆ. ಅದೇ ಆದ್ರೆ ಒಂದು ಕೈ ಹಾಕಿದ್ದೇನೆ ಅಲ್ಲದ ಕೆಲಸ ಮಾಡಬಹುದು. ಕೈ ಹಾಕಿದ್ರೆ ಕೈ ಕತ್ತರಿಸ್ತಾ ಗೊತ್ತುಂಟೇನ ಯಾರು ನಾವು ನಡಕೆಯ ತಿಂಡಿ ತಿಂತಾರೆ. ನೀನೇ ಹಿಂದಿನ ಸೇನೆ ಬಲವನ್ನು ಕೂಡಿಕೊಂಡು ಬಂದವು. ಅದು ಹೌದೇನಾ? ನಿನಗೆ ಮರ್ಯಾದೆ ಉಂಟೇನ? ಯಾಕೆ ಯಾಕೆ ಅಂತ ಹೇಳಿದ್ರೆ ಆ ಹಿಂದೆ ನೋಡೋಣ ನೀನೊಬ್ಬ ಗಂಡ ಸಾಕು. ಎಷ್ಟು ಸಣ್ಣ ರೀತಿಯಿಂದ ಬರುವುದೇನ? ನೀನು ಹಾಡದ್ದು ಗಂಡ ಸರ್? ನಾನು ಹಾಡದ್ದು ಗಂಡ ನಿಂದ ಕುರಿತು ತಾಸಾರ ಭಾವ ಯಾಕೆ? ಹೆಣ್ಣಿನ ಬಗ್ಗೆ ನಾವೊಂದು ತಾಸಾರ ಭಾವನೆ ಅಲ್ಲ. ಮತ್ತೆ ನೀನು ಬಂದದ್ದು ಒಬ್ಬ ಪುರುಷ ಆಗಿ ಹೌದಪ್ಪ ಹೆಣ್ಣಿನ ಕೈ ಕೆಳಗಿನ ಕೆಲಸ ಮಾಡುವಂತ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಯಾರೇ ಇರಲಿ ಸಿಂಹಾಸನ ನಿಷ್ಠರಾದವರು ಎಲ್ಲ ಸಿಂಹಾಸನಕ್ಕೆ ಹೋರಾಟ ಮಾಡುವವರು ಸಿಂಹಾಸನದಲ್ಲಿ ಕುಳಿತ ವ್ಯಕ್ತಿ ಯಾರೇ ಎನ್ನುವುದು ಮುಖ್ಯ ಅಲ್ಲ. ಸಿಂಹಾಸನ ಕುರಿತು ಹೋರಾಟ ಮಾಡುವ ವ್ಯಕ್ತಿಯ ಕರ್ತವ್ಯ. ಓಹ್ ದೇಶಪ್ರೇಮಿ ನನಗೆ ಗೊತ್ತೇ ನನಗೆ ಹೆಣ್ಣಿಗಾಗಿ ಅಲ್ಲ ನಿಮ್ಮ ನಾಡಿನ ಉತ್ಪನ್ನಕ್ಕಾಗಿ ಹಾರಾಟ. ನೀನು ಇಷ್ಟ ಹಾರಾಟ ಮಾಡ್ತೀನಿ ಅಂತಾರೆ ನೀನು ಅಧಿಕ ಪ್ರಸನ್ನತನ ಮಾಡ್ತೀನಿ ಅಂತಾರೆ ಇನ್ನು ಮುಂದೆ ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ. ನೀನು ಮಾಡೋದಕ್ಕೆ ನಾನು ಬೇಕಾ? ನಾನು ಕಡಿಯುತ್ತ